ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಎಸ್ ಎಸ್ ಬಿ ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ. ಆಯ್ತಾ, ಲೈಕ್ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಯಾಕೆ ಬಂದಿಲ್ಲ, ಏನಾಯಿತು ಕತೆ ಅಂತ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಅಥವಾ ಎಸ್ ಎಸ್ ಬಿ ಡಿಪಾರ್ಟ್ಮೆಂಟಿಂದ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ. ಒಂದು ಕಡೆ ಮಿನಿಸ್ಟರ್ ಹೇಳ್ತಾರೆ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ, ಮಾನವೀಯ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಿದ್ದಾರೆ 33,000 ವೆರಿಫೈಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದೇ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿಲ್ಲ, ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾವುದಾದರೂ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ, ನೀವು ಯಾವುದೇ ಕ್ಯಾಟಗರಿ ಆಗಿದ್ರೆ, ನೀವು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಸ್ಕಾಲರ್ಶಿಪ್ ಬಂದಿದೆ ಅಂದರೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ, ಆಗ ಗೊತ್ತಾಗುತ್ತೆ ಸ್ಕಾಲರ್ಶಿಪ್ ಒಬ್ಬರಿಗಾದ್ರು ಬಂದಿದೆ ಅಂತ. ನಾನು ನೋಡಿದ ಪ್ರಕಾರ ಯಾವುದೇ ವಿದ್ಯಾರ್ಥಿಗಳು ಇನ್ನೂ ಸ್ಕಾಲರ್ಶಿಪ್ ಬಂದಿಲ್ಲ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅನ್ಕೋತೀನಿ. ಒಟ್ಟಿಗೆ ಸರ್ಕಾರ ಒಳ್ಳೆ ನಿರ್ಧಾರಗಳು ಕೈಗೊಂಡಿಲ್ಲ. ಸರ್ಕಾರದ ಈ ಉಚ್ಚ ನಿರ್ಧಾರದಿಂದ ಸಾಕಷ್ಟು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕಾಲೇಜ್ನ ಬಿಡ ಪರಿಸ್ಥಿತಿ ಬಂದಿದ್ದಾರೆ. ಯಾಕಂದರೆ ಅವರಿಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಫೀಸ್ ಕೂಡ ರೀಫಂಡ್ ಆಗ್ತಿಲ್ಲ, ಸ್ಕಾಲರ್ಶಿಪ್ ಕೂಡ ಅಮೌಂಟ್ ಬರ್ತಾಯಿಲ್ಲ. ಅವ್ರು ಹೆಂಗೋ ಸ್ಕಾಲರ್ಶಿಪ್ ಸಿಗ್ತದೆ ಅಂತ ನಮ್ಮ ಕಡೆ ಬಂದಿರ್ತಾರೆ, ಬಡವರಾಗಿರ್ತಾರೆ. ದುಡ್ಡಿರೋದಾದರೆ ಓಕೆ, ಬಡವರಾದರೆ ಹಿಂಗೆ ಕಷ್ಟ ಅನುಭವಿಸ್ತಾರೆ. ಹೇಳ್ತಿದ್ದೀನಿ, ಸರ್ಕಾರದಿಂದ ಯಾವುದೇ ಕೂಡ ಮಾಹಿತಿ ಬಂದಿಲ್ಲ. ಅವ್ರ ಬರೀ ನಾಮಕೋಸ್ತಕನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾನವೀಯ ದೃಷ್ಟಿಯಿಂದ ಕೊಡ್ತೀವಿ. ಅದಲ್ಲದೆ 2019-20 ಕೊಡ್ತೀವಿ, 2020-21 ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಯಾವುದೇ ಕ್ಲಾರಿಫಿಕೇಶನ್ ಕೂಡ ಸಿಕ್ಕಿಲ್ಲ. ಇದು ಇವತ್ತಿನ ಅಪ್ಡೇಟ್ಸ್. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ತಾಲೂಕು ಆಫೀಸಿಂದ ಭೇಟಿ ನೀಡಿ ಕಾಂಟ್ಯಾಕ್ಟ್ ಮಾಡಿ. ಕೆಲವೊಂದು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ದಾರೆ ತಾಲೂಕು ಆಫೀಸಿಗೆ ಭೇಟಿ ನೀಡಿದರೆ ನಿಮಗೆ ಇನ್ನೂ ಸ್ಯಾಂಕ್ಷನ್ ಮಾಡಿಲ್ಲ, ಸ್ಯಾಂಕ್ಷನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರು. ಇಲ್ಲೊಂದು ಕಡೆ ಸರ್ಕಾರದವರೇ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇಲ್ಲೊಂದು ಕಡೆ ತಾಲೂಕು ಆಫೀಸರು ಮಾಡಲ್ಲ ಅಂತ ಇದ್ದಾರೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ. ನಿಮ್ಮ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.